ಮಾತಾಡಪ್ಪನು. ಏ ಸುಮ್ಮನೆ ರೀ, ಸುಮ್ಮನೆ ಮೋದಿ ಸಾಹೇಬ್ರೇ, ಜೀವನದಲ್ಲಿ ನೀನು ಡಾಕ್ಟರ್ಗಳಿಗೆ ಎಲ್ಲ ಇಷ್ಟಿಷ್ಟ ಅಂತೇಳಿ ಫಿಕ್ಸ್ ಮಾಡಿ ಇದು ಮಾಡಿ ಆ ಕಡೆ ಇದು ಮಾಡಿದೀಯ. ಬರೇ ಪೇಷಂಟ್ಗಳೇ ಸಾಯ್ತಾರ ಹೊರತು ಡಾಕ್ಟರ್ಗಳು ಯಾಕೆ ಸಾಯೋದಿಲ್ಲ? ಡಾಕ್ಟರ್ಗಳಿಗೆ ಪೇಷಂಟ್ ನೋಡಿದ ಕೊರೋನಾ ಟಚ್ ಆಗೋದಿಲ್ವಾ? ಯಾಕೆ ಕಾನೂನು ಮಾಡಿದೀಯ ನೀನು? ಲೇ ನೀನು ನಮ್ಮ ಕೈಗೆ ಹಳ್ಳಿ ಜನಗಳ ಕೈಗೆ ಸಿಕ್ಬಿಟ್ರೆ ಬುಕ್ಣಿ ಹಾಕ್ತಿ ಸೂಳೆ. ನಾನು ಮೀಟ್ರ್ ಇದ್ರೆ ನನ್ನ ಅರೆಸ್ಟ್ ಮಾಡ್ತಲೇ. ನನ್ನ ಅಡ್ರೆಸ್ಸು ಕೊರೋನಾ ಯಾವ ಥರ ಕಂಟ್ರೋಲ್ ಮಾಡ್ಬೇಕಂಬುದು ನಿನಗೆ ಏನೋ ಗೊತ್ತಾಯ್ತಾನಲ್ಲಿ ಭೋಸು. ನೀ ನಮ್ಮ ಬಡವ್ರ ಬಗ್ಗರು ಒಂದೇ ಮನೆಗೆ ನಮ್ಮೂರಿಗೆ ಯಾವ ಕಾಲಕ್ಕೂ ಎರಡು ಹಣ ಬಿದ್ದಿರಲಿಲ್ಲ. ಶುಗರ್ ಪೇಷಂಟು ಹಾರ್ಟ್ ಪೇಷಂಟ್ಸ್ ಹತ್ರ ಕೊರೋನಾ ಅಂತೇಳಿ ಅವ್ರ ಬಗ್ಗೆ ನೋಡೋದಿಲ್ಲ. ಅದೇ ನೀನು ಹೇಳ್ತೀಗ ನಿನ್ನ ಅಕ್ಕ ತಂಗಿಯರಿಗೆ ಬಂದರೆ ನೀನು ಬಗ್ಗೆ ನೋಡೋದಿಲ್ಲ. ನೋಡೋ ನನ್ನ ಪೋಟಲೇ ತಾಕಾದ್ರೆ ಈಗಲೇ ನಾನು ಮರ್ಡರ್ ಮಾಡಿಸಿ ಜೈಲಿಗೆ ಹಾಕ್ಸು. ನೀನು ಆಪ್ರಿಲ್ ಪ್ರಧಾನ ಮಂತ್ರಿ, ನಾನು ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಆಸ್ಪತ್ರೆಗಳವರು ದುಡ್ಡು ಬೇಕಂತಾರೆ. ಡಾಕ್ಟರ್ ಲಂಚ ಕೊಟ್ಟು ಪೈಸಾ ಇಂಜೆಕ್ಷನ್ ಮಾಡಿಸಿ ಸಾಯಿಸ್ತಾ ಇದ್ದೀನಿ. ಎಷ್ಟು ಜನ ನನಗೆ ಕೊರೋನಾ ಇಲ್ಲ ಅಂದ್ರು ಕೊರೋನಾ ಐತೆ ಅಂತ ಹೇಳ್ತಾಯಿದ್ದೀರಾ? ನನ್ನ ಮಕ್ಕಳ ಕೊರೋನಾ ದೊಡ್ಡ ಕಾಯಿಲೆ ಎಲ್ಲ ಕಾಣಲೇ. ಡಾಕ್ಟ್ರಿಗೆ ಹೆಂಗಲ್ಲ ಇನ್ನು ನರ್ಸ್ಗಳು ಬೇಕಿದೆ ಬಂದು ಸೇರ್ಕೊಳ್ಳ್ರಿ ನೋಡ್ರಿ ಅಂತಂದೇಳಿ. ಯಾವುದು ಕಾನೂನಲ್ಲೇ ನೀನು ಮಾಡ್ತಾ ಇರೋದಲ್ಲೇ? ಅಕ್ಕಿ ಕಮ್ಮಿ ಮಾಡಿದೀಯಾ? ಹತ್ತು ಕೆ ಜಿ ಅಕ್ಕಿ ಬರೋವಾಗಲಿ 2 ಕೆ ಜಿ. ನೀನು ಯಾಕೆ ಕಾನೂನು ಮಾಡಿದೆಯಲ್ಲೇ? ನಿನ್ನ ಕಾನೂನು ಸರ್ಕಾರ ಇದೆ ಲಾಸ್ಟ್ ಕಾಣಲೇ. ಬೇಕಿದ್ರೆ ನಿನ್ನ ತಪ್ಪು ಒಪ್ಪುಗಳು ಒಪ್ಕೊಂಡವಲೇ. ಹಿಂದಿ ಬೇಕಾ ವಾಯ್ಸ್ ಬೇಕಾ ಯಾವ್ದು ಬೇಕಲೇ? ನೀ ಕುಡುಗಲ ಕುಂಡಲು ವಾಕ ಅಡಿಕೆ. ನೀನು ಮೋದಿ ನನ್ನ ಕೈಗೆ ಸಿಕ್ಕರೆ ನನ್ನ ಹಳ್ಳಿ ಜನ ಕಿತ್ತು ತಿಂತಾರೆ. ಅಕ್ಕಿಗೆ ಯಾವತ್ತೂ ಮೋಸ ಮಾಡಬೇಡ. ರಣ ಮುಂಡ್ಯರು ಗಂಡ ಇಲ್ದರು ಗಂಡ ಬಿಟ್ಟರು ಅಕ್ಕಿ ಕಾಲಾಗ ಭಾಳ ಜನ ಜೀವನ ಮಾಡ್ತಾಯಿದ್ರೆ ಅಕ್ಕಿಗೆ ಮಾತ್ರ ಕಂಟ್ರು ಬೇಡ. ನನ್ನ ಮಗನೇ ಕೊರೋನಾ ಬಂದು ಒಂದೇ ಮನೆಯೊಳಗೆ ಇಬ್ಬಿಬ್ಬರು ಸಾಯ್ತಾ ಇದ್ದಾರೆ, ಮೂವರು ಸಾಯ್ತಾರೆ, ನಾವು ಟಿವಿಯಾಗಿ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಯಾಕೆ ಕಂಟ್ರೋಲ್ ಮಾಡಲ್ಲ? ಕೂಲಿ ಮಾಡ್ಕೊಂತೀನಿ ಬಾಕಿ ಆವತ್ತಿನ ಗಂಜಿ ಆವತ್ತು ನಾನು ಕುಡಿ ಅನ್ಕಾಣಲೇ. ನನಗೆ ಗಂಜಿ ಇಲ್ಲ, ಕಳಿಸ ಮತ್ತೆ ಬಡವ್ರ ಬಗ್ಗರಿಗೆ ಗಂಜಿ. ನನ್ನ ಮಕ್ಕಳ ಲಾಕ್ಡೌನು ಲಾಕ್ಡೌನು ಅಂತಂದೇಳಿ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕನ್ನಲೇ. ಯಾರ ಮನೆಗನ್ನು ಹೋಗಿ ಸಾರ್ ಕೇಳೋಕ್ಕೂ ನಮಗೆ ನಿಯತ್ತಿಲ್ಲ. ಮುದ್ದೆ ಆಗಲಿ ಗೊಜ್ಜಾಗಲಿ ಇಸ್ಕೊಂಡು ತಿಂತಿದ್ವಿ. ಎಲ್ಲೈತಲ್ಲ ನಿನ್ನ ಸರ್ಕಾರ ಥೂ ನಿನ್ನ ಹಣೆ ಬರಕಲೇ. ನಾನು ಈಗಲೇ ಒಬ್ಬರು ಸತ್ತಾ ಇದೆ. ಈ ಮಾತುಗಳು ಪ್ರಪಂಚಕ್ಕೆ ಆಡಲಿ ಆಡಲಿ ಈ ಪ್ರಪಂಚಕ್ಕೆ.